ಇನ್ನು ಎಷ್ಟು ವರ್ಷ ಈ ಕೆಲಸ ಮಾಡ್ಕೊಂಡೇ ಇರಲಿ ಅಂತ ಹೇಳಿ ಒಂದೊಂದು ಥಾಟ್ ಬಂತು ನನಗೆ. ಅದಕ್ಕಾಗಿ ಒಂದು ಬರೀ ಒಂದು 10x15 ಒಂದು ಸಣ್ಣ ರೂಮ್, ಸೊ ಅಲ್ಲಿ ಸ್ಟಾರ್ಟಿಂಗ್ ಬರೀ ಸ್ಪೇರ್ ಪಾರ್ಟ್ಸ್ ಮತ್ತು ಆಕ್ಸೆಸರೀಸ್ ಮಾತ್ರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 3 ಲಕ್ಷನ ಬಡ್ಡಿಗೆ ತೊಗೊಂಡ್ಬಂದು 3 ಲಕ್ಷದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದೇ ಒಂದು 10 to 12 crores ಆಗುತ್ತೆ. ಓಕೆ, ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲ ಸೇರಿ ಒಂದು more than 200 to 300 ಡೀಲರ್ಸ್ ಇದೆ. ಮನಸ್ಸು ಮಾಡಿದ್ರೆ ಖಂಡಿತ ಮಾಡ್ಬೋದು. ಶ್ರಮ ಹಾಕಿ ಕೆಲಸ ಮಾಡ್ತೀನಿ, ನಿಜವಾಗ್ಲೂ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಇದರಲ್ಲಿ ಲಾಭ ಇದೆ. ನಮಸ್ಕಾರ ಸ್ನೇಹಿತರೆ, ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅನಿಲ್ ಸುಂದರ್. ನೀವಿನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಸುತ್ತಮುತ್ತ ಸಾಕಷ್ಟು ಬಿಸ್ನೆಸ್ಗಳನ್ನು ನೋಡ್ತೀವಿ, ಸಾಕಷ್ಟು ಪ್ರಾಫಿಟ್ ಮಾಡಿದವ್ರನ್ನ ನೋಡ್ತೀವಿ. ನೀವು ನಮ್ಮ ಫ್ರೀಡಮ್ ಬಿಸ್ನೆಸ್ನಲ್ಲೇ ಸಾಕಷ್ಟು ಜನರ ಒಂದು ಯಶಸ್ವಿಯಾದವರ ಕಥೆಯನ್ನು ನೋಡಿರ್ತೀರಿ ಖಂಡಿತವಾಗಿ. ಹಾಗೆ ಕೆಲವೊಂದು ಬಿಸ್ನೆಸ್ಗಳು ಅವರಿಗೆ ಮಾತ್ರ ಯೂಸ್ ಆಗಿರೋದಿಲ್ಲ, ಸಾಕಷ್ಟು ಜನರಿಗೆ ಯೂಸ್ ಆಗಿರುತ್ತೆ, ಸಮಾಜ ಸೇವೆ ಕೂಡ ಅದರಲ್ಲಿರುತ್ತೆ. ಹೌದು, ನಾನಿವತ್ತು ಮಾತಾಡ್ತಿರುವಂಥದ್ದು ಸಾಕಷ್ಟು ರೈತರಿಗೆ ಅವರ ಕೆಲಸವನ್ನು ಸುಲಭ ಮಾಡೋದಕ್ಕೆ ಯಂತ್ರಗಳನ್ನು ಕೊಡಿಸ್ತಾ ಇರುವಂತಹ ಒಂದು ಬಿಕಾನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿಯ ಮಾಲೀಕರಾದಂತಹ ಅವಿನಾಶ್ ಅವರ ಬಗ್ಗೆ, ಅವರ ಒಂದು ಈ ಯಶಸ್ಸಿನ ಜರ್ನಿ, ಅವರ ಒಂದು ಸಕ್ಸಸ್ ಜರ್ನಿ ಯಾವ ರೀತಿ ಇದೆ ಅಂತ ಅವರನ್ನೇ ಕೇಳೋಣ. ಅವಿನಾಶ್ ಅವರೇ, ಈ ಬಿಕಾನ್ ಇಂಡಿಯಾದ ಒಂದು ಜರ್ನಿ ಯಾವ ರೀತಿಯಾಗಿದೆ ನಿಮ್ಮದು? ಸರ್, ಏನಿಲ್ಲ, ನಂದು ಎಜುಕೇಷನ್ ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದು. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಜಾಬ್ ಸರ್ಚ್ ಮಾಡಲೇಬೇಕು, ಕೆಲಸಕ್ಕೆ ಹೋಗಲೇಬೇಕು. ಸೊ ಕೆಲಸ ಅಂತ ಹುಡುಕ್ತಾ ಇದ್ದಾಗ ನನಗೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇಂಜಿನಿಯರ್ ಆಗಿ ರತ್ನಗಿರಿ ಇಂಪೆಕ್ಸ್ ಅಂತ ಒಂದು ಇದ್ರ ರಿಲೇಟೆಡ್ ಅಗ್ರಿಕಲ್ಚರ್ ರಿಲೇಟೆಡ್ ಇಂಪೋರ್ಟರ್ ಕಮ್ ಡಿಸ್ಟ್ರಿಬ್ಯೂಟರ್ ಒಂದು ಕಂಪ್ನಿ ಇದೆ ಮೈಸೂರು ರೋಡಲ್ಲಿ. ಸೊ ಅಲ್ಲಿ ನನಗೆ ಕೆಲಸ ಸಿಕ್ತು. ಸೊ ಆ್ಯಸ್ ಎ ಟ್ರೈನಿ ಆಗಿ ನಾನಲ್ಲಿ ಒಂದು 6 ಮಂತ್ಸು ಟ್ರೈನಿಂಗ್ ಮಾಡಿದೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇಂಜಿನಿಯರ್ ಆಗಿ ಇದ್ರ ರಿಲೇಟೆಡ್ ಕಂಪ್ನಿಯಲ್ಲಿ ಪ್ರಾಡಕ್ಟ್ ಬಗ್ಗೆ. ಸೊ ಅದಾದಮೇಲೆ ನಾನು ಸೇಲ್ಸಿಗೆ ಜಂಪ್ ಆದೆ. ಸೊ ಆಮೇಲೆ ಅಲ್ಲಿಂದ ಇನ್ನೊಂದು 2-3 ಕಂಪ್ನಿಲಿ ವರ್ಕ್ ಮಾಡಿದೆ. ಸೊ ಇದೆಲ್ಲ ಹಾಗೆ ಒಂದು 5 ಇಯರ್ಸು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಸೊ ಮತ್ತು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಸೊ ಆಲ್ಮೋಸ್ಟ್ ಒಂದು ಬೇರೆ ಒಂದು 2-3 ಸ್ಟೇಟು ಓಡಾಡಿದೆ, ಮತ್ತು ಕರ್ನಾಟಕ ಆಲ್ಮೋಸ್ಟು ಎಲ್ಲ ಡಿಸ್ಟಿಕ್ಕು ಎಲ್ಲ ತಾಲೂಕ್ಸು ಓಡಾಡಿದ್ದೆ. ಎಲ್ಲ ಕಡೆ ಡೀಲರ್ಸ್ನ ನಾನು ಅಪಾಯಿಂಟ್ ಮಾಡಿದ್ದೆ. ಓಕೆ, ಸೊ ಪ್ರತಿ ತಾಲೂಕಲ್ಲಿ ಪ್ರತಿ ಡಿಸ್ಟಿಕಲ್ಲಿ ಡೀಲರ್ಸ್ ಇದ್ದರು ನನಗೆ. ಸೊ ಹಾಗಾಗಿ ಇನ್ನು ಎಷ್ಟು ವರ್ಷ ಹೀಗೆ ಕೆಲಸ ಮಾಡಿಕೊಂಡೇ ಇರಲಿ ಅಂತ ಹೇಳಿ ಒಂದೊಂದು ಥಾಟ್ ಬಂತು ನನಗೆ. ಸೊ ನಾವು ಯಾಕೆ ಶುರು ಮಾಡಬಾರ್ದು ಅಂತ. ಸೊ ಹಂಗಾಗಿ ನಾನು ಚಿಕ್ಕದಾಗ ಒಂದು ರೀಟೇಲ್ ಔಟ್ಲೆಟ್ ಮಾಡಿದೆ ಶಿರಾದಲ್ಲಿ, ತುಮಕೂರು ಡಿಸ್ಟ್ರಿಕ್ಟು. ಅಲ್ಲಿ ನಮ್ಮ ತಂದೆಯವರಿದ್ದರು, ಸೊ ಅವ್ರು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅಲ್ಲಿ ಒಂದು ಶಾಪ್ ಮಾಡಿದೆ. ಸೊ ಅವ್ರು ನೋಡ್ಕೊಳ್ತಾ ಹೋದರು, ಚಿಕ್ಕದಾಗ ಒಂದು ರೀಟೇಲ್ ಔಟ್ಲೆಟ್, ಅಲ್ಲಿ ಹೋಲ್ಸೇಲ್ ಅಥವಾ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ಚಿಕ್ಕದಾಗಿ ಫಾರ್ಮರ್ಸಿಗೆ ಕೊಡೋ ಥರ, ಎಂಡ್ ಯೂಸರ್ಗೆ ಮೆಟೀರಿಯಲ್ಸು ಸಿಗೋ ಥರ ಒಂದು ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ವರ್ಕ್ ಮಾಡ್ತಿದ್ದ ಕಂಪ್ನಿಯಲ್ಲೇ ಮೆಟೀರಿಯಲ್ ನಾನು ಕಳಿಸ್ತಾ ಇದ್ದೆ, ಅವರು ಅಲ್ಲಿ ಫಾರ್ಮರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ಹಂಗೆ ಶುರುವಾಗಿದ್ದು ಕೆಲವು ನನಗೆ ಹೋಲ್ಸೇಲ್ ಎನ್ಕ್ವೈರೀಸು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಕೆಲವೆಲ್ಲ ನಾನು ಅಲ್ಲಿ ಮಾಡಿದೆ ಹೋಲ್ಸೇಲು, ಅಂದರೆ ಅಲ್ಲಿಂದ ಮೆಟೀರಿಯಲ್ಸ್ ನಾನು ಬೇರೆ ಕಡೆಯಿಂದ ತರಿಸಿ ಅಲ್ಲಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟಿಗೆ ಬೇರೆ ಬೇರೆ ತಾಲೂಕಿಗೆ ಕಳಿಸುವಂಥ ಒಂದು ಪ್ರಯತ್ನಗಳು ಮಾಡಿದ್ದೆ. ಬಟ್ ಅಲ್ಲಿ ನನಗೆ ಟ್ರಾನ್ಸ್ಪೋರ್ಟೇಷನ್ನ ಸಮಸ್ಯೆ ಕಾಡ್ತು, ಯಾಕಂದರೆ ಅದು ರಿಮೋಟ್ ಏರಿಯಾ ಶಿರಾ. ಸೊ ಅಲ್ಲಿಗೆ ಎಲ್ಲ ಅಂದರೆ ಆ ಒಂದು ಜಾಗದಿಂದ ಇಡೀ ಕರ್ನಾಟಕದ ಎಲ್ಲ ಭಾಗವೂ ರೀಚ್ ಆಗುವಂಥ ಒಂದು ಟ್ರಾನ್ಸ್ಪೋರ್ಟಿಂಗ್ ಫೆಸಿಲಿಟಿ ಅಲ್ಲಿ ಇರಲಿಲ್ಲ. ಸೊ ಐ ಥಾಟ್ ನನಗೆ ಒಂದು ಬಂದು ಇಲ್ಲಿ ರೀಟೇಲ್ ಇದೆ, ನಾವು ಯಾಕೆ ಒಂದು ಹೋಲ್ಸೇಲ್ ಆಗಿ ಹೊಸದಾಗಿ ದೊಡ್ಡದಾಗಿ ಪ್ಲ್ಯಾನ್ ಮಾಡಬಾರ್ದು. ಬ್ಯಾಂಗ್ಳೂರು ಅಂದರೆ ಅಲ್ಲಿ ನಿಮಗೆ ಬ್ಯಾಂಗ್ಳೂರಿಂದ ಒನ್ ಡೇ ಇಡೀ ಕರ್ನಾಟಕ ಯಾವುದೇ ಪ್ಲೇಸ್ಗಾದರೂ ನೆಕ್ಸ್ಟ್ ಡೇಗೆ ಮೆಟೀರಿಯಲ್ ತಲುಪುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಕನ್ವೀನಿಯಂಟ್ ಏನಿದ್ರು. ಅದೇ ಟೈಮಲ್ಲಿ ನನ್ನ ಇಬ್ಬರು ಫ್ರೆಂಡ್ಸು ನನಗೆ ಸಪೋರ್ಟ್ ಕೊಟ್ಟರು, ಸುಮನ್ ಮತ್ತು ಮಲ್ಲೇಶ್ ಅಂತ ಹೇಳ್ಬಿಟ್ಟು. ಸೊ ನಾವು 3 ಜನ ಸ್ಕೂಲ್ ಫ್ರೆಂಡ್ಸು. ಸೊ ಶುರು ಮಾಡೋಣ ಅಂಥೇಳಿ ಒಂದು ಚಿಕ್ಕದಾಗಿ ಒಂದು ಬರೀ ಒಂದು 10x15 ಒಂದು ಸಣ್ಣ ರೂಮು. ಸೊ ಅಲ್ಲಿ ನಾವು ಸ್ಟಾರ್ಟಿಂಗ್ ಬರೀ ಸ್ಪೇರ್ ಪಾರ್ಟ್ಸ್ ಮತ್ತು ಆಕ್ಸೆಸರೀಸ್ ಮಾತ್ರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಅಷ್ಟು ಬಂಡವಾಳನೂ ನಮ್ಮ ಹತ್ರ ಇರಲಿಲ್ಲ ಅವಾಗ. ಎಷ್ಟು ಬರೀ 3 ಲಕ್ಷದಲ್ಲಿ ಅದು ಸಾಲ ತಂದು ಸ್ಟಾರ್ಟ್ ಮಾಡಿದ್ವಿ ಸರ್. 3 ಲಕ್ಷನ ಬಡ್ಡಿಗೆ ತೊಗೊಂಡ್ಬಂದು 3 ಲಕ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದು, ಒಂದು ಚಿಕ್ಕ ರೂಮಲ್ಲಿ, ಒಂದು 10x15 ರೂಮಲ್ಲಿ ಶುರು ಮಾಡಿದ್ದು. ಸೊ ಹಂಗೆ ಸ್ಪೇರ್ಸು ಆಕ್ಸೆಸರೀಸ್ ಎಲ್ಲ ಮೂವ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದೊಂದಾಗಿ ಬೆಳೀತಾ ಬೆಳೀತಾ ಸ್ವಲ್ಪ ದೊಡ್ಡದಾಗ್ತಾ ಬಂತು. ಸೊ ಅವಾಗ ಎಕ್ವಿಪ್ಮೆಂಟ್ಸು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮದು ಸರ್ವಿಸ್ ಚೆನ್ನಾಗಿತ್ತು ಮೇಜರಾಗಿ, ಅಂದರೆ ಎಲ್ಲ ಡೀಲರ್ಸ್ ಜೊತೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ವಿ. ಸೊ ಅವರಿಗೆ ಕೇಳಿದಂಥ ಸರ್ವಿಸ್ ನಾವು ಕೊಡ್ತಾ ಇದ್ವಿ, ಆನ್ ಟೈಮ್ ಸರ್ವಿಸ್. ಅಂದರೆ ಇವತ್ತು ಅವ್ರು ಆರ್ಡರ್ ಕೊಟ್ಟರೆ ಒಂದು 4-5 o'clock ನಮ್ಗೆ ಆರ್ಡರ್ ಕೊಟ್ಟರು, ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಗೆ ಮೆಟೀರಿಯಲ್ ರೀಚ್ ಆಗ್ತಾರೆ. ಸೊ ಒನ್ ಡೇ ಸರ್ವಿಸ್ ಇತ್ತು, ಅದು ತುಂಬ ಇಂಪಾರ್ಟೆಂಟ್. ಹೌದು, ಮತ್ತೆ ಇನ್ನೊಂದೇನೆಂದರೆ ಒಂದು ಟ್ರಸ್ಟ್ ಬಿಲ್ಡ್ ಆಯ್ತು ನಮಗೆ ಎಲ್ಲ ಡೀಲರ್ಸ್ ಕಡೆಯಿಂದ. ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ, ಸೊ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಮತ್ತೆ ಕಾಂಪಿಟೇಷನ್ ಇದ್ದೇ ಇದೆ. ಸೊ ಈ ಮಾರ್ಕೆಟ್ಗೆ ಒಂದು ಸಸ್ಟೈನ್ ಆಗಬೇಕು ಅಂದರೆ ನಾವು ಒಳ್ಳೆ ಪ್ರೈಸು ಒಳ್ಳೆ ಕ್ವಾಲಿಟಿ ಕೊಡಲೇಬೇಕು. ಸೊ ಆ ಎರಡರಲ್ಲೂ ನಾವು ಪ್ರಯತ್ನ ಪಡ್ತಾ ಬಂದ್ವಿ. ಸೊ ಹಂಗಾಗಿ ಇವತ್ತು ಈ ಮಟ್ಟದಲ್ಲಿದೆ. ಸೊ ಓವರ್ಆಲ್ ಆಗಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟು ಎಲ್ಲ ತಾಲೂಕ್ಸಲ್ಲಿ ಡೀಲರ್ಸ್ ಇದ್ದಾರೆ. ಸೊ ನಮ್ಮ ಡೀಲರ್ಸ್ ಇದ್ದಾರೆ. ಸ್ಟಾರ್ಟಿಂಗು ಬರೀ 3 ಲಕ್ಷ ರೂಪಾಯಲ್ಲಿ ಶುರುವಾಗಿದ್ದು ಬಿಸ್ನೆಸ್, ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿದ್ದು. ಒಂದು 3-3.5 ಕೋಟಿ
ಏನದು ಸ್ಟಾಕ್ ಇದೆ ಈಗ. ಓಕೆ, ಸೊ ಒಂದು 10 crores to 12 crores ಟರ್ನ್ ಓವರ್ ನಡೀತಾ ಇದೆ ಕಂಪನಿದು. ಮತ್ತೆ ಎಲ್ಲ ಡಿಸ್ಟ್ರಿಕ್ಟಲ್ಲಿ, ತಾಲೂಕಲ್ಲಿ ಆಲ್ರೆಡಿ ಹೇಳ್ದಂಗೆ ಡೀಲರ್ಸ್ ಇದ್ದಾರೆ, ನಡೀತಾ ಇದೆ. ಓಕೆ, ಈ ಬಿಕಾನ್ ಜರ್ನಿ ಈಗ ನಿಮಗೆ ಸ್ಟಾರ್ಟ್ ಆಗಿದ್ದು ಯಾವ ವರ್ಷದ? 2013 ಸ್ಟಾರ್ಟ್ ಆಗಿದ್ದು, 2013 ಆಗಸ್ಟಲ್ಲಿ ನಾವು ಶುರು ಮಾಡಿದ್ದು. ಸೊ ಆಲ್ಮೋಸ್ಟ್ ಈ ವರ್ಷ ಕಂಪ್ಲೀಟ್ ಆಯ್ತು ಅಂದರೆ ನೆಕ್ಸ್ಟ್ ಇಯರ್ಗೆ 10 years ಆಗುತ್ತೆ. ಸೊ ಒಂದು ಡಿಕೇಡ್ ಅಂತಲೇ ಹೇಳ್ಬೋದು, ಸೊ 10 years ಆಗಿದೆ. ಸೊ ಯಾವುದು ಯಾವುದೇ ರೀತಿ ಎಂಪ್ಲಾಯೀಸ್ ಇರಲಿಲ್ಲ ನಮಗೆ, ನಾವು 3 ಪಾರ್ಟ್ನರ್ಸ್ ಅಷ್ಟೇ ಸ್ಟಾರ್ಟ್ ಮಾಡಿದ್ದು, ಒಬ್ಬನೇ ಒಬ್ಬ ಎಂಪ್ಲಾಯೀಸ್ನ ಇಟ್ಕೊಂಡಿದ್ವಿ. ಸೊ ಇಟ್ ಇಸ್ ಎಟ್ ಕೆಲಸ ನಾವೇ ಮಾಡ್ತಿದ್ವಿ, ಯಾಕಂದರೆ ನಮ್ಗೆ ಆ ಒಂದು ಏನಂತಾರೆ ಹಂಗ್ರಿನೆಸ್ ಇತ್ತು, ಹಸಿವಿತ್ತು ಏನಾದರೂ ಮಾಡಬೇಕು. ಸೊ ಅಂತ ಹಂಗಾಗಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಒಂದು 10-12 ಎಂಪ್ಲಾಯೀಸ್ ಇದ್ದಾರೆ. ಸೊ ಒಂದು 10x15 ಸ್ಟಾರ್ಟ್ ಆಗಿದ್ದು, ಒಂದು 3 ಬಿಲ್ಡಿಂಗು ರೆಂಟೆಡೆ ಇಲ್ಲಂತಲ್ಲ. ಸೊ 3 ಅಂದರೆ 2200 ಸ್ಕ್ವೇರ್ ಫೀಟ್ ಅಂತಂದ್ರೆ 3 ಬಿಲ್ಡಿಂಗು ಇಲ್ಲಿ ನಡೀತಾ ಇದೆ. ಓಕೆ, ಸೊ ನೀವು ಕೇವಲ ಅಗ್ರಿಕಲ್ಚರ್ ಮಷಿನ್ ಮಾತ್ರ ಡೀಲ್? ಇಲ್ಲ, ಅಗ್ರಿಕಲ್ಚರ್ ಮಷಿನ್ ಇದ್ರ ಜೊತೆಗೆ ಕೆಲವು ಕಮರ್ಷಿಯಲಿ ಹೈ ಪ್ರೆಷರ್ ವಾಷರ್ ಅಂತ ಇದೆ, ಈ ಕಾರು 2-wheeler ವೆಹಿಕಲ್ ವಾಶ್ ಮಾಡುವಂಥದ್ದು. ಸೊ ಈ ಥರದ ಇಂಪ್ಲಿಮೆಂಟ್ಸು ಒಂದು, ಅದು ಬಿಟ್ಟರೆ 99% ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್. ಒಟ್ಟು ಟೋಟಲ್ ಆಗಿ ಒಂದು ವೆರೈಟಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಮಷಿನಲ್ಲಿ ಎಷ್ಟಿದೆ ಅಂತ ಹೇಳ್ಬೋದು? ಒಂದು 10-15 ವೆರೈಟೀಸ್ ಇದೆ ಅದ್ರದ್ದು. ಲೈಕ್ ಸ್ಪ್ರೇಯರ್ ಅಂತ ತೊಗೊಂಡ್ರೆ ಸ್ಪ್ರೇಯರ್ ಅನ್ನೋದು ಒಂದೇ ಅಪ್ಲಿಕೇಶನ್ನು, ಬಟ್ ಆ ಸ್ಪ್ರೇ ಮಾಡೋ ಮಷಿನ್ಸು ಆಲ್ಮೋಸ್ಟ್ 5-6 ವೆರೈಟೀಸ್ ಇದೆ. ಅಂದರೆ ಡಿಪೆಂಡ್ಸ್ ಆನ್ ಫಾರ್ಮರ್ ಯೂಸೇಜು, ಅವ್ರಿಗೆ ಯಾವ ಪ್ರಮಾಣದಲ್ಲಿ ಬೇಕು, ಯಾವ ಥರ ರೈತರಿಗೆ ಯಾವ್ದು ಬೇಕು. ಅಂದರೆ ಡ್ಯೂರಬಿಲಿಟಿ ವೈಸು ಕೆಲವರು ನೋಡ್ತಾರೆ, ಕೆಲವರು ಕ್ವಾಲಿಟಿ ವೈಸ್ ನೋಡ್ತಾರೆ. ಸೊ ಇದಕ್ಕೆ ತಕ್ಕಂತೆ ವೆರೈಟೀಸ್ ಇದೆ. ಅಲ್ಲಿ ಬ್ರಷ್ ಕಟ್ಟರಲ್ಲಿ ಒಂದು 4-5 ವೆರೈಟೀಸ್ ಇದೆ. ಹಂಗೆ ನೋಡಿದ್ರೆ ಒಂದು 15-20 ವೆರೈಟೀಸ್ ಆಫ್ ಮಷಿನ್ಸ್ ಇದೆ. ಸೊ ಸ್ಯಾಮ್ ಅಂತ ಹೇಳಿ ನಮ್ಮದೇ ಓನ್ ರಿಜಿಸ್ಟರ್ಡ್ ಬ್ರ್ಯಾಂಡಲ್ಲಿ ಇವಾಗ ನಾವು ಆಪ್ರೇಟ್ ಮಾಡ್ತಿದ್ದೀವಿ. ಸೊ ನಾವು ಡೈರೆಕ್ಟ್ ಇಂಪೋರ್ಟ್ ಮಾಡ್ತೀವಿ. ಸೊ ಕರ್ನಾಟಕ ಮೇಜರ್ ಬಿಸ್ನೆಸ್ಸು, ಜೊತೆಗೆ ಕೇರಳ, ತಮಿಳ್ನಾಡು, ಆಂಧ್ರ ಕೆಲವು ಡೀಲರ್ಸ್ ಇದ್ದಾರೆ, ಸೌತ್ ಇಂಡಿಯಾ ಎಲ್ಲ ಕಡೆ ಆಲ್ಮೋಸ್ಟ್ ಇದ್ದಾರೆ. ಸೊ ಮೇಜರ್ ಬಿಸ್ನೆಸ್ ಕರ್ನಾಟಕದಲ್ಲಿ ಆಗ್ತಾ ಇರೋದು. ಈಗ ಮೇಜರ್ ಆಗಿ ನಿಮ್ಮ ಟೋಟಲ್ ಕೌಂಟ್ ಅಂತ ಹೇಳಿದ್ರೆ ಡೀಲರ್ಸ್ ಎಷ್ಟು ಜನ ಇದ್ದಾರೆ ನಿಮ್ಮ? ಸೊ ಮೋರ್ ದೆನ್ 200-300 ಡೀಲರ್ಸ್ ಇದ್ದಾರೆ. ಅಂದ್ರೆ ಕರ್ನಾಟಕ ಆಂಧ್ರ ತಮಿಳ್ನಾಡು ಎಲ್ಲ ಸೇರಿ ಒಂದು ಮೋರ್ ದೆನ್ 200-300 ಡೀಲರ್ಸ್ ಇದ್ದಾರೆ. ಓಕೆ, ಸೊ ಈಗ ಒಂದು ಟರ್ನ್ ಓವರ್ ಅಂತ ಹೇಳಿದ್ರೆ, ಸೊ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ ಎಷ್ಟು ಅಂತ ಮಾಡ್ತೀವಿ? ಅದೇ ಒಂದು 10-12 crores ಆಗುತ್ತೆ ಟರ್ನ್ ಓವರ್. ಓಕೆ, ಈಗ ಒಂದು 10x15 ಅಲ್ಲಿ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆಗಿದ್ದು ಒಂದು 10-12 crores ಟರ್ನ್ ಓವರ್ ಆಗೋ ರೇಂಜ್ ಬಂದಿದೆ. ಓಕೆ ಓಕೆ, ಈಗ ಈ ಒಂದು ಇಕ್ವಿಪ್ಮೆಂಟ್ ಅನ್ನ ಈಗ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ, ಈಗ ಬಿಕಾನ್ ಈಗ ಸ್ಟಾರ್ಟ್ ಮಾಡಿದ್ರೆ ನೀವು ಈಗ ಅಗ್ರಿಕಲ್ಚರಲ್ ಮಷಿನ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಡೀಲರ್ಶಿಪ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅದರ ಒಂದು ಪ್ರೊಸೀಜರ್ ಇರುತ್ತೆ. ಆಕ್ಚುಲಿ ಹಂಗೆ ಅಂದ್ರೆ ಇವಾಗ ನಿಮ್ಮ ಆಲ್ಮೋಸ್ಟ್ ಅಂದ್ರೆ ಎಲ್ಲ ಕಡೆ ಕಾಂಪಿಟೇಷನ್ ಎಲ್ಲ ಫೀಲ್ಡ್ ಅಲ್ಲೂ ಎಲ್ಲ ಬಿಸ್ನೆಸ್ ಅಲ್ಲೂ ಇದ್ದೇ ಇರುತ್ತೆ. ತುಂಬಾ ಕಾಂಪಿಟೇಷನ್ ಆಯ್ತು ನಾವು ಮಾಡಕ್ ಆಗಲ್ಲ ಅಂತ ಏನಿಲ್ಲ, ನಮ್ಮ ಮನಸ್ಸು ಮಾಡಿದ್ರೆ ಖಂಡಿತ ಮಾಡಬಹುದು. ಇದು ನಿಮ್ಮ ಲೋಕಲಿ ಅಂದ್ರೆ ನೀವು ಇದ್ರ ಬಗ್ಗೆ ಐಡಿಯಾ ಇತ್ತು ಅಂದ್ರೆ, ಅದ್ರ ಇದ್ರ ಬಗ್ಗೆ ವರ್ಕ್ ಮಾಡಿದ್ರೆ ಮಾಡೋದ್ರಲ್ಲಿ ಕೆಲಸ ನಿಜವಾಗ್ಲೂ ಒಂದು ರಿಸ್ಕ್ ತಗೋಬಹುದು. ಇದ್ರದ್ದು ಒಂದು ದೊಡ್ಡ ಅಡ್ವಾಂಟೇಜ್ ಏನಂದ್ರೆ, ನೀವು ಎಷ್ಟೇ ವರ್ಷ ಇಟ್ಟರು ಕೊಳೆಯುವಂಥದ್ದು ಹಾಳಾಗುವಂಥ ಐಟಮ್ ಅಲ್ಲ ಇದು. ಸೊ ಅದೊಂದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಇದು. ಇವಾಗ ಲೈಕ್ ನೀವು ತರಕಾರಿ ಬಿಸ್ನೆಸ್ ಮಾಡ್ತೀರಾ, ಫ್ರೂಟ್ಸ್ ಬಿಸ್ನೆಸ್ ಮಾಡ್ತೀರಾ, ವೆಜಿಟೇಬಲ್ಸ್ ಮಾಡ್ತೀರಾ, ಏನೇ ಮಾಡ್ತೀರಾ, ಅದರದ್ದು ವ್ಯಾಲಿಡಿಟಿ 1-2 days, ನೆಕ್ಸ್ಟ್ ಡೇಗೆ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಇನ್ವೆಸ್ಟ್ಮೆಂಟ್ ಎಲ್ಲ ನಿಮಗೆ ಹೋಗುತ್ತದೆ. ಸೇಲ್ ಆಗಲಿಲ್ಲ ಅಂದರೆ, ಬಟ್ ಇದು ಹಂಗಲ್ಲ, ಇದು ಸೇಲ್ ಆಗಿಲ್ಲ ಅಂದ್ರೂ ಹಾಗೆ ಇರುತ್ತೆ, ಮಷಿನ್ ಯಾವುದೇ ರೀತಿಯಲ್ಲಿ ಹಾಳಾಗಲ್ಲ, ಕೊಳಿಯಲ್ಲ. ಸೊ ಅದೊಂದು ನಿಮಗೆ ಗ್ಯಾರಂಟಿ ಕೊಡ್ಬೋದು. ಸೊ ಅದ್ರ ಜೊತೆಗೆ ನೀವು ಒಂದು ಚಿಕ್ಕದಾಗಿ ಶಾಪ್ ಮಾಡ್ತೀರಾ ಅಥವಾ ಒಂದು ಡೀಲರ್ಶಿಪ್ ತೊಗೊಂಡು ನೀವು ಸ್ಟಾರ್ಟ್ ಮಾಡ್ತೀರಾ, ಈ ಬಿಸ್ನೆಸ್ ನೀವು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ಬೇಸ್ಡ್ ಆನ್ ಅಂದರೆ ಒಂದು 5-10 lakhs ಹಿಂಗೆ ಶುರು ಮಾಡ್ಬೋದು. ಓಕೆ, ಸೊ ಒಂದು ಬಾಡಿಗೆ ಎಲ್ಲ ತೊಗೊಂಡು ಒಂದು ಅಡ್ವಾನ್ಸ್ ಎಲ್ಲ ಮಾಡಿ ಒಂದು ಮಿನಿಮಮ್ ಒಂದು 5 lakhs ಇನ್ವೆಸ್ಟ್ಮೆಂಟ್ ಇಂದ ಒಂದು ತಾಲೂಕು ಲೆವೆಲಲ್ಲಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಬಂತು ಅಂದ್ರೆ ಒಂದು 10-15 lakhs ಬೇಕಾಗುತ್ತೆ. ಓಕೆ, ಈಗ ನೀವೊಂದು ಈ ಒಂದು ಇಂಡಸ್ಟ್ರಿಯಲ್ಲಿ ಒಂದು 10-12 years ಇಂದ ಇದ್ದೀರಾ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯಾವ ಡೆವಲಪ್ಮೆಂಟ್ ಆಗಿದೆ, ಯಾವ ರೀತಿಯಾಗಿ ಕೃಷಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ? ಆಕ್ಚುಲಿ ಮುಂಚೆ ಏನಾಗಿತ್ತು, ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ನಾನು 2009 ಜಾಯ್ನ್ ಆಗಿದ್ದೆ, ನಾನು ವರ್ಕ್ ಮಾಡಲಿಕ್ಕೆ 13 ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. 2009 ಹೋಗಿದ್ದಾಗ ನಾನು ಅವಾಗ ಫೀಲ್ಡ್ ವಿಸಿಟ್ ಮಾಡ್ತಿದ್ದೆ, ಎಲ್ಲ ಡಿಸ್ಟ್ರಿಕ್ಟು ಎಲ್ಲ ತಾಲೂಕ್ಸ್ ಹೋಗ್ತಾ ಇದ್ದೆ. ಅವಾಗ ಏನಾಗಿತ್ತು, ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇರಲಿಲ್ಲ ಆ ಟೈಮಲ್ಲಿ. ಅಂದರೆ ಒಂದು ಹುಲ್ ಕಟ್ ಮಾಡೋ ಮಷಿನ್ಸ್ ಇರ್ಬೋದು, ಹಿಂಗೆ ಕಟ್ ಆಗುತ್ತೆ, ಚಿಕ್ಕ ಒಂದು ದಾರ ಬರುತ್ತೆ, ರೋಪ್ ಅಂತ ಬರುತ್ತೆ, ಆ ರೋಪಿಂದನೇ ಹೆಂಗೆ ಹುಲ್ ಕಟ್ ಆಗುತ್ತೆ ಅಂತ ಆಶ್ಚರ್ಯದಲ್ಲಿ ನೋಡೋದು. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಫಾರ್ಮರ್ಸು ಫೆಮಿಲಿಯರ್ ಆಗಿದ್ದಾರೆ ಈ ಥರ ಪ್ರಾಡಕ್ಟ್ಸ್ ಬಗ್ಗೆ. ಆಲ್ಮೋಸ್ಟ್ 50-60% ಆಫ್ ಫಾರ್ಮರ್ಸ್ಗೆ ಎಲ್ರಿಗೂ ಗೊತ್ತಿದೆ ಈ ಫಾರ್ಮರ್ಸ್ ಬಗ್ಗೆ, ಮತ್ತು ಅವೇರ್ನೆಸ್ ಅವರೇ ಮೂಡಿಸ್ತಾ ಇದ್ದಾರೆ ಈ ಇಂಥ ಮಷಿನ್ಸ್. ಯಾಕಂದರೆ ರೀಸನ್ನು ಅವ್ರಿಗೆ ಇದ್ರದ್ದು ರಿಕ್ವೈರ್ಮೆಂಟ್ ಕಾಣ್ತಾ ಇದೆ. ಕೂಲಿಗಳ ಸಮಸ್ಯೆ, ಜನಕ್ಕೆ ಕಳೆ ತೆಗಿಯೋಕ್ಕಿರ್ಬೋದು,
ಜೊತೆಗೆ ಹುಲ್ ಕೀಳಕ್ಕಿರ್ಬೋದು, ಮರ ಕಟ್ ಮಾಡೋಕ್ಕಿರ್ಬೋದು, ಔಷಧಿ ಹೊಡಿಯೋಕ್ಕಿರ್ಬೋದು, ಇದಕ್ಕೆಲ್ಲ ಲೇಬರ್ ಪ್ರಾಬ್ಲಮ್ ತುಂಬ ಇದೆ. ಎಸ್ಪೆಷಲಿ ಫಾರ್ಮಿಂಗ್ ಫೀಲ್ಡಲ್ಲಿ ತುಂಬ ಲೇಬರ್ ಪ್ರಾಬ್ಲಮ್. ಜೊತೆಗೆ ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ 20-30 ರೂಪಾಯಿ ಒಂದು ದಿನಗೂಲಿ ಲೆಕ್ಕದಲ್ಲಿ ಸಿಗೋರು, ಮ್ಯಾಕ್ಸಿಮಮ್ ಆಗಿ 50 ರೂಪಾಯಿ, ಇವತ್ತು 250-300 ರೂಪಾಯಿ, ಕೆಲವರು 500 ರೂಪಾಯಿ ತೊಗೊಳ್ತಾರೆ ಒಂದು ದಿನಕ್ಕೆ. ಅಷ್ಟೊಂದೆಲ್ಲ ಕೊಟ್ಟು ಅಫೋರ್ಡ್ ಮಾಡಿ ಖರ್ಚೆಲ್ಲ ದೂಗಿಸ್ಕೊಂಡು ಅವನು ಲಾಭ ನೋಡೋದು ಕಮ್ಮಿ. ಹಂಗಾಗಿರೋದ್ರಿಂದ ಸೊ ಯಾರು ಓನರ್ ಇರ್ತಾರೆ, ಯಾರು ಫಾರ್ಮರ್ ಇರ್ತಾರೆ, ಅವರೇ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗೆ ಮಾಡಿದಾಗ ಕೂಲರ್ ಸಿಗ್ತಾ ಇಲ್ಲ ಅಂದಾಗ ಅವ್ರ ಹತ್ರ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ಒಂದು ಮಷಿನ್ ಇತ್ತು ಅಂದರೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಸೊ ಹಂಗಾಗಿ ಇದು ತುಂಬ ವೆರಿ ಅಂದರೆ ಮುಂಚೆ ಏನಾಗಿತ್ತು, ಇದೊಂಥರ ಲಕ್ಸುರಿ ಲೈಫ್ ಇತ್ತು. ಫಾರ್ಮರ್ ಹತ್ರ ಈ ಮಷಿನ್ ಇದೆ ಅಂದರೆ ಅವನ ಹತ್ರ ಮಷಿನ್ ಇದೆ, ಅವನು ಶ್ರೀಮಂತ ಅನ್ನೋ ರೇಂಜ್ಗಿತ್ತು. ಇವಾಗ ಇದು ಬೇಸಿಕ್ ನೀಡ್, ಒಂದು ಬಹುಮುಖ್ಯ ಅವಶ್ಯಕತೆ ಆಗಿದೆ ಪ್ರತಿಯೊಬ್ಬ ರೈತರಿಗೂ. ಸೊ ಹಂಗಾಗಿ ಇದು ಎಲ್ಲಿವರೆಗೂ ರೈತರು ಇರ್ತಾರೆ, ನಮಗೆ ಊಟ ಎಲ್ಲಿವರೆಗೂ ಸಿಗುತ್ತೆ ಅಲ್ಲಿವರೆಗೂ ರೈತರು ಇರ್ತಾರೆ, ರೈತರು ಇರೋವರೆಗೂ ನಮ್ಗೆ ಊಟ ಸಿಗುತ್ತೆ. ಸೊ ಹಂಗಾಗಿ ಈ ಬಿಸ್ನೆಸ್ಗೆ ಯಾವುದೇ ರೀತಿ ಆದಂತಹ ಒಂದು ಏನಂತಾರೆ ರಿಸೆಷನ್ ಅಂತ ಬರಲ್ಲ ಯಾವುದೇ ಕಾರಣಕ್ಕೂ. ಅಂದರೆ ಇಟ್ಟು ಫ್ಲಡ್ಸ್ ಇರ್ಬೋದು, ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದೇನಿದೆ ಅದು ಎಲ್ಲರಿಗೂ ಆಗುತ್ತೆ, ರೈತರಿಗೂ ಆಗುತ್ತೆ, ರೈತರಿಗಾದ್ಮೇಲೆ ನಮ್ಗೆ ಹಾಗೆ ಆಗುತ್ತೆ ಅದು. ಸೊ ಅದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಒಳ್ಳೆ ಅರ್ನಿಂಗ್ ಮಾಡ್ಬೋದು, ಒಳ್ಳೆ ಪ್ರಾಫಿಟೇಬಲ್ ಬಿಸ್ನೆಸ್ ಇದು. ಸೊ ಸಜೆಸ್ಟ್ ಮಾಡ್ತೀನಿ ಖಂಡಿತ ಮಾಡ್ಬೋದು, ಬಟ್ 24x7 ವರ್ಕ್ ಮಾಡಬೇಕು. ಸೊ ಡೈಲಿ ಕೂತ್ಕೋಬೇಕು ಶಾಪ್ಗೆ, ಯಾವುದೇ ರೀತಿ ವೀಕೆಂಡ್ಸ್ ಒಂದು ದಿನ ಸಂಡೇ ಇರುತ್ತೆ ಅಷ್ಟೇ. ಬಟ್ ನೀವು ಶ್ರಮ ಹಾಕಿ ಕೆಲಸ ಮಾಡ್ತೀನಿ ನಿಜವಾಗ್ಲೂ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಇದರಲ್ಲಿ ಲಾಭ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಈ ಒಂದು ಬಿಸ್ನೆಸ್ಗೆ ಯಾವುದೇ ಡೌನ್ಫಾಲ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರೈತರು ಇರೋವರೆಗೂ, ನಾವು ತಿನ್ನೋವರೆಗೂ ರೈತರು ಇರಲೇಬೇಕಾಗತ್ತೆ ರೈತರು ಇರೋವರೆಗೂ. ಸೊ ಇಂತಹ ಒಂದು ಇಕ್ವಿಪ್ಮೆಂಟ್ಸು ಖಂಡಿತವಾಗಿ ಬೆಲೆ ಬಾಳ್ತಾನೆ ಇರ್ತದೆ, ಹಾಗೆ ಅವರಿಗೆ ಇದು ಬೇಸಿಕ್ ನೀಡ್ಸ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಅವಿನಾಶ್ ಅವರು ಹೇಳಿದ ಹಾಗೆ ಈ ಬಿಸ್ನೆಸ್ನಲ್ಲಿ ಒಂದು ಅತ್ಯುತ್ತಮವಾದ ಪ್ರಾಫಿಟ್ ಕೂಡ ಇದೆ. ಅವರು ಯಾವ ರೀತಿ ಅದು ಯಶಸ್ವಿ ಆಗಿದ್ದಾರೆ ಅಂತ ಕಂಡಿದ್ದೀರ. ಖಂಡಿತವಾಗಿ ನಿಮ್ಮನ್ನು ಈ ವಿಡಿಯೋ ಇನ್ಸ್ಪೈರ್ ಮಾಡಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಒಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.